गुड मॉर्निंग स्टूडेंट्स ಕಳೆದ ತರಗತಿಯಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ವಿಚಾರಧಾರೆ ಹಾಗೂ ಆ ಒಂದು ವಿಚಾರಧಾರೆ ಯಾವ ರೀತಿಯಾದಂತ ಒಂದು ವಿಷಯವಾರು ಸ್ವರೂಪವನ್ನು ಒಳಗೊಂಡಿತ್ತು ಅವರ ಒಂದು ಪ್ರಮುಖವಾದಂತ ವಿಚಾರಗಳು ಏನೇನು ಮುಂದುವರಿದು ಅವರ ಒಂದು ವಿಚಾರಧಾರೆಯ ಮೊದಲ ತತ್ವವಾದಂತ ದ್ವಂದ್ವ ಭೌತಿಕವಾದ ಅದರಲ್ಲಿ ದ್ವಂದ್ವಾತ್ಮಕ ಭೌತಿಕವಾದ ಅದರಲ್ಲಿ ಹೇಗೆ ಕಾರ್ಲ್ ಮಾರ್ಕ್ಸ್ ಅವರು ಸಮ್ಮತವಾದ ಹುಟ್ಟುಕೊಳ್ಳತು ಅದಕ್ಕೆ ಯಾವ ರೀತಿಯಾಗಿ ಅದು ಬೆಳವಣಿಗೆಯನ್ನು ಹೊಂದಿತು ಅವರ ಮೇಲೆ ಪ್ರಭಾವ ಬೀರಿದಂತ ಹೆಗೆಲ್ ರವರ ಅಭಿಪ್ರಾಯ ಏನು ಅವರ ಪ್ರಕಾರ ವಿಚಾರದ ಮೇಲೆ ಸಮ್ಮತವಾದ ಹುಟ್ಟುಕೊಂಡ್ರೆ ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಆರ್ಥಿಕ ಅಂಶಗಳ ಆಧಾರದ ಮೇಲೆ ಸಮ್ಮತವಾದ ಹುಟ್ಟುಕೊಳ್ಳತು ಎಂಬುದಾಗಿ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾ ಹೋಗ್ತಾರೆ ಮೊದಲು ಪ್ರಾಚೀನ ಕಾಲದಲ್ಲಿ ಏನಾಗಿತ್ತು ಗುಲಾಮಗಿರಿ ಪದ್ಧತಿ ಇತ್ತು ಅನಂತರ ಮಧ್ಯಯುಗಕ್ಕೆ ಬಂದ್ರೆ ಅದು ಉಳಿಗಮಾನ್ಯ ಪದ್ಧತಿಯ ಸ್ವರೂಪವನ್ನು ಪಡ್ಕೊಳ್ತಾ ಹೋಯಿತು ಮತ್ತೆ ಮುಂದುವರೆದು ಆಧುನಿಕ ಕಾಲಕ್ಕೆ ಬಂದ್ರೆ ಅದು ಆಧುನಿಕ ಕಾಲಕ್ಕೆ ಬಂತ ಹೋದ್ರೆ ನಾವು ಬಂಡವಾಳಶಾಹಿ ಸ್ವರೂಪವನ್ನು ಅದು ಪಡ್ಕೊಳ್ತಾ ಹೋಯಿತು ಹೀಗೆ ಈ ಒಂದು ಬಂಡವಾಳಶಾಹಿಯ ವಿರುದ್ಧವಾಗಿ ಹುಟ್ಟಿಕೊಂಡುತ್ತೆ ಕಾರ್ಮಿಕರ ಒಂದು ವಾದ ಅವೆರಡರ ಪರಸ್ಪರ ಸಂಘರ್ಷದಿಂದ ಅಂತಿಮವಾಗಿ ಹುಟ್ಟಿಕೊಂಡಂತ ವಾದ ಯಾವುದಪ್ಪ ಅಂದ್ರೆ ಅದು ಸಮ್ಮತವಾದ ಎಂಬುದಾಗಿ ಕಾರ್ಲ್ ಮಾರ್ಕ್ಸ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದನ್ನ ನಾವು ನೋಡ್ತಾ ಹೋಗಬಹುದು ಹಾಗಾಗಲೇ ಆ ಒಂದು ಇತಿಹಾಸದ ಎಲ್ಲಾ ಕ್ಷೇತ್ರಗಳಲ್ಲಿ ಅಂದ್ರೆ ರಾಜಕೀಯ ಆಗಿರಬಹುದು ಸಾಮಾಜಿಕ ಆಗಿರಬಹುದು ಧಾರ್ಮಿಕ ಕ್ಷೇತ್ರ ಆಗಿರಬಹುದು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗಬೇಕು ಅಂದ್ರೆ ಅದಕ್ಕೆ ಮೂಲ ಕಾರಣ ಆರ್ಥಿಕ ಅಂಶಗಳು ಎಂಬುದಾಗಿ ಕಾರ್ಲ್ ಮಾರ್ಕ್ಸ್ ಅವರು ತಮ್ಮ ಪ್ರಬಲವಾದಂತ ವಾದವನ್ನ ಮಂಡಿಸೋದನ್ನ ನಾವು ನೋಡ್ತಾ ಹೋಗಬಹುದು ಹಾಗಾಗಿ ಪ್ರಪಂಚದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣವಾಗಿ ಕಾಣಿಸ್ಕೊಳ್ಳೋದು ಯಾವುದಪ್ಪ ಅಂದ್ರೆ ಆರ್ಥಿಕ ಅಂಶಗಳು ಎಂಬುದಾಗಿ ಅವರು ತಿಳಿಸ್ತಾ ಹೋಗ್ತಾರೆ ಹಾಗಾಗಿ ಇತಿಹಾಸವನ್ನು ಅವರು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಅವು ಏನು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಎಂಬುದಾಗಿ ಅವರು ತಮ್ಮ ವ್ಯಾಖ್ಯಾನವನ್ನ ಇತಿಹಾಸದ ಬಗ್ಗೆ ನೀಡಿರೋದು ನಾವು ನೋಡ್ತಬಹುದು ಇಂದು ಕಾರ್ಲ್ ಮಾರ್ಕ್ಸ್ ಅವರ ಸಮ್ಮತವಾದದ ವಿಚಾರಧಾರೆಯ ಇತರ ಒಂದು ತತ್ವಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಅದರಲ್ಲಿ ಎರಡನೇದು ಅಧಿಕ ಮೌಲ್ಯ ಸಿದ್ಧಾಂತ ಅಧಿಕ ಮೌಲ್ಯ ಸಿದ್ಧಾಂತ ಅಂದ್ರೆ ಇದರಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಕಚ್ಚಾ ವಸ್ತು ಬಂಡವಾಳ ಪರಿಶ್ರಮ ಯಜಮಾನಿಕೆ ಇವು ನಾಲ್ಕು ಉತ್ಪಾದನಾಂಗಗಳು ಇವುಗಳಲ್ಲಿ ಪರಿಶ್ರಮವು ಶ್ರೇಷ್ಠ ಅದರಿಂದ ವಸ್ತು ಉತ್ಪಾದನೆ ಆಗುತ್ತೆ ವಸ್ತುವಿನ ಬೆಲೆಯೂ ಸಹ ಅದಕ್ಕೆ ತಗುಲಿದ ಪರಿಶ್ರಮದಿಂದ ನಿರ್ಧರಿಸಲ್ಪಡುತ್ತೆ ಕಾರ್ಮಿಕನಿಗೆ ಕೊಡುವ ಕೂಲಿಗೂ ಮತ್ತು ಆ ಕಾರ್ಮಿಕ ಉತ್ಪಾದಿಸಿದಂತಹ ವಸ್ತುವಿನ ಮಾರುಕಟ್ಟೆಯ ಬೆಲೆ ಈ ಎರಡರ ನಡುವೆ ವ್ಯತ್ಯಾಸ ಇರ್ತಾ ಹೋಗುತ್ತೆ ಹೌದು ಇದನ್ನ ನಾವು ನಂಬಬೇಕಾದಂತಹ ವಿಚಾರ ಯಾಕಂದ್ರೆ ವ್ಯಕ್ತಿಯ ಒಂದು ಪರಿಶ್ರಮದಿಂದ ಯಾವುದೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಆ ವಸ್ತುವಿಗಿರುವಂತಹ ಬೆಲೆ ಆಗ್ಬಹುದು ಮತ್ತೆ ಕಾರ್ಮಿಕನಿಗೆ ನೀಡುವಂತಹ ಒಂದು ಕೂಲಿಯಾಗಿರ್ಬೋದು ಇವೆರಡರಲ್ಲಿ ವ್ಯತ್ಯಾಸಗಳು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು ಈ ಒಂದು ವ್ಯತ್ಯಾಸವೇ ಅಧಿಕ ಮೌಲ್ಯ ಎಂಬುದಾಗಿ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾ ಹೋಗ್ತಾರೆ ಅಂದ್ರೆ ಅವರ ಪ್ರಕಾರ ಏನು ವಸ್ತು ಉತ್ಪಾದನೆ ಆಯಿತು ಆ ವಸ್ತುವಿಗೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದೇ ರೀತಿ ಈ ಒಂದು ಆ ಒಂದು ಕಾರ್ಮಿಕನಿಗೆ ಕೊಡುವಂತಹ ಒಂದು ಸ್ಯಾಲರಿ ಏನಿದೆ ಅಥವಾ ಕೂಲಿ ಅದು ಅವೆರಡರ ನಡುವೆ ಅಜಗಜಾಂತರ ವ್ಯತ್ಯಾಸ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು ಹೀಗಾಗಿ ಇವೆರಡರ ನಡುವಿನ ಒಂದು ವ್ಯತ್ಯಾಸವನ್ನ ಅಧಿಕ ಮೌಲ್ಯ ಎಂಬುದಾಗಿ ಮಾರ್ಕ್ಸ್ ಅವರು ತಿಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು ಅಂದ್ರೆ ಕಾರ್ಮಿಕ ಪಡೆಯುವ ಕೂಲಿಗಿಂತ ವಸ್ತುವಿನ ಮೌಲ್ಯ ಹೆಚ್ಚಾಗಿರೋದನ್ನ ನಾವು ಅಥವಾ ದುಪ್ಪಟ್ಟಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು ಅಂದ್ರೆ ಏನು ಕಾರ್ಮಿಕರಿಗೆ ವೇತನವನ್ನ ಕೊಡ್ತಾ ಹೋಗ್ತಾರೆ ಅದಕ್ಕೆ ಹೋಲಿಕೆಯನ್ನು ನಾವು ಮಾಡ್ಕೊಳ್ಳೋದಾದ್ರೆ ವಸ್ತುವಿನ ಮೌಲ್ಯ ಆ ಕಾರ್ಮಿಕರ ವೇತನಕ್ಕಿಂತ ದುಪ್ಪಟ್ಟು ಪ್ರಮಾಣದಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು ಹೀಗಾಗಿ ಈ ಒಂದು ಅಧಿಕ ಮೌಲ್ಯ ಕಾರ್ಮಿಕನಿಗೆ ಸೇರ್ಬೇಕು ಅಂದ್ರೆ ಏನು ಲಾಭಾಂಶ ಇದೆ
ಅದು ಕಾರ್ಮಿಕನಿಗೂ ಕೂಡ ಅದರಲ್ಲಿ ಪಾಲು ಇರಲೇಬೇಕು ಎಂಬುದಾಗಿ ಅವರು ವಾದವನ್ನ ಮಂಡಿಸುತ್ತಾ ಹೋಗ್ತಾರೆ. ಕಾರಣ ಏನಪ್ಪ ಅಂದ್ರೆ ವಸ್ತುವಿಗೆ ಬೆಲೆ ಸಿಗುವುದು ಕಾರ್ಮಿಕನ ಒಂದು ಪರಿಶ್ರಮದಿಂದ ಎಂಬುದಾಗಿ ಈ ಒಂದು ಮಾರ್ಕ್ಸ್ ಅವರು ತಮ್ಮ ವಾದವನ್ನ ಮಂಡಿಸುತ್ತಾ ಹೋಗ್ತಾರೆ. ಯಾಕಂದ್ರೆ ಕಾರ್ಮಿಕಾಲಿ ಪರಿಶ್ರಮವನ್ನ ಪಡೆದೇ ಇದ್ರೆ ಏನಾಗುತ್ತೆ, ಆ ಒಂದು ವಸ್ತು ಗುಣಮಟ್ಟದಲ್ಲಾಗಲಿ ಅಥವಾ ಅದರ ಒಂದು ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕಾರ್ಮಿಕರ ಒಂದು ಪರಿಶ್ರಮದಿಂದ ಮಾತ್ರ ಆ ಒಂದು ವಸ್ತುವಿನ ಮೌಲ್ಯ ದುಪ್ಪಟ್ಟಾಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಅಧಿಕ ಮೌಲ್ಯ ಏನಿದೆ ಅದು ಕಾರ್ಮಿಕನಿಗೆ ಸೇರಲೇಬೇಕು, ಅವನ ಒಂದು ಪರಿಶ್ರಮಕ್ಕೆ ನಾವು ಪುರಸ್ಕಾರವನ್ನು ನೀಡಲೇಬೇಕು ಅನ್ನೋದು ಈ ಒಂದು ಮಾರ್ಕ್ಸ್ ಅವರ ವಾದ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಈ ಮೌಲ್ಯ ಬಂಡವಾಳಗಾರರ ಕೈ ಸೇರ್ತಾ ಹೋಗುತ್ತೆ. ಈ ಒಂದು ಅನ್ಯಾಯವನ್ನ ಮಾರ್ಕ್ಸ್ ಅವರು ಖಂಡಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಕಡಿಮೆ ಕೂಲಿ, ದೀರ್ಘಕಾಲ ದುಡಿಮೆ, ಹೆಚ್ಚು ವಸ್ತುಗಳ ಉತ್ಪಾದನೆಯಿಂದ ಅಧಿಕ ಮೌಲ್ಯ ಈ ಒಂದು ಬಂಡವಾಳಗಾರನ ಕೈಗೆ ಸೇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಏನು ಈ ಒಂದು ಅಧಿಕ ಮೌಲ್ಯ ಇದೆ ಅದರಲ್ಲಿ ಕಾರ್ಮಿಕನಿಗೂ ಕೂಡ ಪಾಲು ಇರಲೇಬೇಕು, ಅವನಿಗೆ ಸೇರ್ಬೇಕು ಅನ್ನೋ ಒಂದು ವಾದವನ್ನ ಮಾರ್ಕ್ಸ್ ಅವರು ಮಂಡಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಅಧಿಕ ಮೌಲ್ಯ ಸಿದ್ಧಾಂತದ ಅಡಿಯಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ತಮ್ಮದೇ ಆದಂತಹ ಒಂದು ವಾದವನ್ನ ಮಂಡಿಸ್ತಾ ಹೋಗ್ತಾರೆ. ಹಾಗಾಗಿ ಆ ಒಂದು ಅಧಿಕ ಮೌಲ್ಯ ಏನಪ್ಪ ಅಂತಂದ್ರೆ, ಏನು ವಸ್ತುವಿನ ಮಾರ್ಕೆಟ್ ವ್ಯಾಲ್ಯೂ ಇದೆ ಮತ್ತೆ ಆ ಒಂದು ಕಾರ್ಮಿಕನಿಗೆ ಕೊಡುವಂತಹ ಕೂಲಿ ಏನಿದೆ, ಇವೆರಡರ ನಡುವಿನ ಒಂದು ವ್ಯತ್ಯಾಸವೇ ಅಧಿಕ ಮೌಲ್ಯ. ಸಾಮಾನ್ಯವಾಗಿ ಕಾರ್ಮಿಕನಿಗೆ ಕೊಡುವಂತಹ ಕೂಲಿಗಿಂತ ಮಾರುಕಟ್ಟೆ ವ್ಯಾಲ್ಯೂ, ವಸ್ತುವಿನ ಮಾರುಕಟ್ಟೆ ವ್ಯಾಲ್ಯೂ ಏನಿದೆ ಅದು ಅಧಿಕ ಪ್ರಮಾಣದಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಆ ಒಂದು ಅಧಿಕ ಮೌಲ್ಯ ಏನಿದೆ ಅದು ಕಾರ್ಮಿಕರಿಗೆ ಸೇರ್ಬೇಕು ಅನ್ನೋದು ಈ ಒಂದು ಮಾರ್ಕ್ಸ್ ಅವರ ವಾದ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಆದ್ರೆ ಸದ್ಯದ ಒಂದು ಪರಿಸ್ಥಿತಿ ಏನಿದೆ ಅಂದ್ರೆ, ಆ ಒಂದು ಅಧಿಕ ಮೌಲ್ಯ ಏನಾಗಿದೆ ಬಂಡವಾಳಗಾರನ ಒಂದು ಕೈಗೆ ಸೇರ್ತಿದೆ, ಅದನ್ನ ನಾವು ಖಂಡಿಸಬೇಕು ಎಂಬುದಾಗಿ ಮಾರ್ಕ್ಸ್ ಅವರು ತಿಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಮೂರನೇದಾಗಿ ವರ್ಗ ಸಂಘರ್ಷ. ಎರಡನೇದ ಅರ್ಥ ಆಯ್ತಲ್ವಾ, ಅಧಿಕ ಮೌಲ್ಯ ಸಿದ್ಧಾಂತ ಅಂದ್ರೆ ಏನು, ಅದರ ಅರ್ಥ ಮತ್ತೆ ಅದರ ವ್ಯಾಖ್ಯಾನ ಏನು ಅನ್ನೋದು ನಾವು ತಿಳ್ಕೊಳ್ತಾ ಹೋದ. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಅವರ ವಿಚಾರಧಾರೆಯಲ್ಲಿ ವರ್ಗ ಸಂಘರ್ಷ. ಎಲ್ಲ ಸಮಾಜಗಳನ್ನ ಬಡವ ಮತ್ತು ಶ್ರೀಮಂತ ಎಂಬ ಎರಡು ವರ್ಗಗಳಿಂದ ಕೂಡಿರೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಎಲ್ಲ ಸಮಾಜಗಳಲ್ಲಿ ಏನಾಗಿದೆ, ಬಡವ ಇರ್ತಾನೆ ಮತ್ತೆ ಶ್ರೀಮಂತ ಇರ್ತಾನೆ, ಅಂದ್ರೆ ಒಂದು ಕಡೆ ಶೋಷಿತ ವರ್ಗ ಮತ್ತೊಂದು ಕಡೆ ಶೋಷಕರು, ಈ ರೀತಿಯಾದಂತಹ ಎರಡು ವರ್ಗಗಳು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವುಗಳ ನಡುವೆ ನಿರಂತರವಾಗಿ ಸಂಘರ್ಷಗಳು ನಡೆಯುತ್ತಿರುತ್ತದೆ. ಅಂದ್ರೆ ಯಾವಾಗಲೂ ಕೂಡ ಯಾವಾಗ ಎರಡು ವರ್ಗಗಳು ಇರ್ತವೆ, ಅದು ಎಲ್ಲರೂ ಆಗಿರ್ಬೋದು, ಯಾವ ಪ್ರದೇಶದಲ್ಲಾಗಿರ್ಬೋದು, ಯಾವ ದೇಶದಲ್ಲಾಗಿರ್ಬೋದು, ಅದೇನಾಗಿದೆ ಎರಡು ವರ್ಗಗಳಿದ್ಮೇಲೆ ಅಲ್ಲಿ ಯಾವಾಗಲೂ ಸಂಘರ್ಷಗಳು ಇದ್ದೇ ಇರುತ್ತೆ ಅನ್ನೋದು ಕಾರ್ಲ್ ಮಾರ್ಕ್ಸ್ ಅವರ ಒಂದು ಅಭಿಪ್ರಾಯ. ಇತಿಹಾಸದ ಪ್ರತಿ ಹಂತದಲ್ಲೂ ಕೂಡ ವರ್ಗ ಯುದ್ಧ ನಡೆದೇ ಇರುತ್ತೆ. ಅಂದ್ರೆ ನಾವು ಇತಿಹಾಸವನ್ನು ಕಿಣುಕಿ ನೋಡಿದಾಗ ಅಲ್ಲೇನಾಗಿದೆ, ಪ್ರತಿಯೊಂದು ವಿಷಯದಲ್ಲೂ ಅಥವಾ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ವರ್ಗ ಸಂಘರ್ಷಗಳು ಕಾಣಿಸಿಕೊಂಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ ಕೂಡ ಆಧುನಿಕ ಕಾಲದಲ್ಲಿ ಬಂಡವಾಳಗಾರರ ಮತ್ತೆ ಕಾರ್ಮಿಕರ ನಡುವೆ ವರ್ಗ ಕಲಹ ನಡೆಯುತ್ತಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೌದಲ್ವಾ, ಈ ಹಿಂದೆ ಏನು ನಾವು ಪ್ರಾಚೀನ ಕಾಲಕ್ಕೆ ಹೋಗ್ಕೊಂಡ್ರೆ ಬ್ರಾಹ್ಮಣರು ಮತ್ತೆ ಶೂದ್ರ ವರ್ಗದ ನಡುವಿನ ಒಂದು ಹೋರಾಟ ಇರ್ಬೋದು, ಅಂದ್ರೆ ದುಡಿಮೆ ವರ್ಗ, ಅನಂತರ ಬಂದ್ರೆ ರಾಜರು ಮತ್ತೆ ಪ್ರಜೆಗಳ ನಡುವಿನ ಒಂದು ಹೋರಾಟ ಆಗಿರ್ಬೋದು, ಹೀಗೆ ನಿರಂತರವಾಗಿ ವರ್ಗ ಸಂಘರ್ಷಗಳು ಇತಿಹಾಸದ ಒಂದು ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರೋದು ನಾವು ನೋಡ್ತಾ ಹೋದೋ. ಅದೇ ರೀತಿ ಆಧುನಿಕ ಕಾಲಕ್ಕೆ ಬಂದ್ರೆ ಬಂಡವಾಳ ಸಾಹಿಗಾರರು ಮತ್ತೆ ಕಾರ್ಮಿಕರ ನಡುವೆ ನಿರಂತರವಾದಂತಹ ಒಂದು ಸಂಘರ್ಷಗಳು ನಡೆಯೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಬಂಡವಾಳಗಾರ ಕಾರ್ಮಿಕರಿಗೆ ಕಡಿಮೆ ಕೂಲಿಯನ್ನು ಕೊಡ್ತಾ ಹೋಗ್ತಾನೆ, ಹೆಚ್ಚಿನ ಒಂದು ಕೆಲಸವನ್ನ ಮಾಡಿಸ್ತಾ ಹೋಗ್ತಾನೆ, ಹೀಗಾಗಿ ಕಾರ್ಮಿಕರ ಒಂದು ಶೋಷಣೆ ಆಗ್ತಾ ಹೋಗುತ್ತೆ, ಹೀಗಾಗಿ ಕಾರ್ಮಿಕರ ಒಂದು ಜನಜೀವನ, ಆ ಒಂದು ಜೀವನ ವ್ಯವಸ್ಥೆ ಹದಗೆಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಹೀಗಾಗಿ ಏನ್ ಮಾಡಿದ್ರೆ ಕಾರ್ಮಿಕರು ಹೆಚ್ಚಿನ ಕೂಲಿಗೋಸ್ಕರ ನಮಗೆ ಹೆಚ್ಚಿನ ಕೂಲಿಯನ್ನ ನೀಡಿ ಎಂಬುದಾಗಿ ಬಂಡವಾಳಗಾರನ ವಿರುದ್ಧ ಸಂಘರ್ಷಕ್ಕೆ ಇಳಿಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಈ ವರ್ಗ ಸಂಘರ್ಷದಲ್ಲಿ ಕೊನೆಗೆ ಬಂಡವಾಳಗಾರರು ಸೋತು ಕಾರ್ಮಿಕರು ಸರ್ವಾಧಿಕಾರ ಏರ್ಪಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಯಾವಾಗ ಕಾರ್ಮಿಕರೆಲ್ಲ ಒಟ್ಟಾಗಿ ಇಳಿದು ಬಂಡವಾಳಗಾರನ ವಿರುದ್ಧ ದಂಗೆಯನ್ನು ಹೇಳ್ತಾರೆ ಅಥವಾ ಕ್ರಾಂತಿಯನ್ನು ಹುಡ್ತಾ ಹೋಗ್ತಾರೆ, ಕೊನೆಗೆ ಏನ್ ಮಾಡುತ್ತೆ, ಕಾರ್ಮಿಕನ ವಿರುದ್ಧವಾಗಿ ಬಂಡವಾಳಗಾರ ಸೋಲನ್ನ ಅನುಭವಿಸಬೇಕಾಗುತ್ತೆ, ಕಾರ್ಮಿಕರು ಅಲ್ಲಿ ಅಧಿಕಾರವನ್ನು ಪಡ್ಕೊಳ್ತಾರೆ ಎಂಬುದು
ಮಾರ್ಕ್ಸ್ ಅವರ ವಾದ ಆಗಿರೋದನ್ನ ನಾವು ನೋಡ್ತೋಬಹುದು. ಬಂಡವಾಳಶಾಹಿ ನಿರ್ಮೂಲನೆಗೆ ಏಕೈಕ ಮಾರ್ಗ ಅಂದ್ರೆ ಅದು ರಕ್ತ ಕ್ರಾಂತಿ ಎಂಬುದಾಗಿ ಕೂಡ ಮಾರ್ಕ್ಸ್ ಅವರು ಹೇಳ್ತಾ ಹೋಗ್ತಾರೆ. ಸುಮ್ಮನೆ ಧರಣಿ ಕೂರೋದ್ರಿಂದ ಬೇಡಿಕೆಗಳನ್ನು ಇಡೋದ್ರಿಂದ ತಮ್ಮ ಸಮಸ್ಯೆಯನ್ನು ಕಾರ್ಮಿಕರು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ಏನ್ ಮಾಡಬೇಕು ಅಂದ್ರೆ ಕ್ರಾಂತಿಯನ್ನ ಮಾಡಬೇಕು. ಕ್ರಾಂತಿಯನ್ನ ಮಾಡಿದ್ರೆ ಮಾತ್ರ ಈ ಒಂದು ವರ್ಗ ಸಂಘರ್ಷ ಅಥವಾ ತಪ್ಪಿಸಲಿಕ್ಕೆ ಅಥವಾ ಕಾರ್ಮಿಕರು ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ವರ್ಗ ಕಲಹವು ಮಾನವನ ಇತಿಹಾಸದ ಶಾಶ್ವತ ಲಕ್ಷಣ ಆಗಿರುವುದು ಕೂಡ ಮಾರ್ಕ್ಸ್ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ವರ್ಗ ಕಲಹ ಅಥವಾ ಸಂಘರ್ಷಗಳು ಸಾಮಾನ್ಯವಾಗಿ ಇತಿಹಾಸದ ಒಂದು ಲಕ್ಷಣ ಅಥವಾ ಮಾನವನ ಇತಿಹಾಸದ ಒಂದು ಲಕ್ಷಣ ಎಂಬುದಾಗಿ ಈ ಒಂದು ಮಾರ್ಕ್ಸ್ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಮಾರ್ಕ್ಸ್ ಅವರ ಒಂದು ವಿಚಾರಧಾರೆ ಮೂರನೇ ಹಂತವಾಗಿ ವರ್ಗ ಸಂಘರ್ಷವನ್ನ ಒಳಗೊಂಡಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಶೋಷಿತ ವರ್ಗದಿಂದ ಶೋಷಕರ ವಿರುದ್ಧವಾಗಿ ಏನಾಗುತ್ತೆ ಈ ಒಂದು ಕ್ರಾಂತಿಗಳು ನಡೀತಾ ಹೋಗ್ತವೆ. ಅಂತಿಮವಾಗಿ ಕಾರ್ಮಿಕರು ಜಯವನ್ನು ಸಾಧಿಸುವುದರ ಮುಖಾಂತರ ಅವರೇನ್ ಮಾಡಿದ್ರೆ ತಮ್ಮ ಅಧಿಕಾರವನ್ನ ಪಡ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ ಕ್ರಾಂತಿ ಅನಿವಾರ್ಯ ಎಂಬುದಾಗಿ ಮಾರ್ಕ್ಸ್ ಅವರು ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಕಾರ್ಮಿಕನು ತನ್ನ ಜೀವನ ವ್ಯವಸ್ಥೆಯನ್ನ ಸರಿಪಡಿಸಿಕೊಳ್ಬೇಕು ಅಂದ್ರೆ ಅವರೆಲ್ಲ ಏನ್ ಮಾಡಬೇಕು, ಈ ಒಂದು ಬಂಡವಾಳ ಸಾಹಿಗಾರನ ವಿರುದ್ಧ ಹೋರಾಟಕ್ಕೆ ಇಳಿಲೇಬೇಕು. ಹಾಗಾಗಿ ಕ್ರಾಂತಿ ಅನಿವಾರ್ಯ ಆಗಲೇಬೇಕು ಅನ್ನೋದು ಈ ಒಂದು ಮಾರ್ಕ್ಸ್ ಅವರ ವಾದ. ಮಾರ್ಕ್ಸ್ ಅವರು ರಕ್ತಪಾತ, ಹಿಂಸೆ ಮತ್ತು ಬಲ ಪ್ರಯೋಗದಲ್ಲಿ ನಂಬಿಕೆಯನ್ನ ಹೊಂದಂತವರು. ಬಲವೇ ಈ ಒಂದು ಆಧುನಿಕ ರಾಜ್ಯದ ಸೋಲಗಿತ್ತಿದ್ದಂತೆ. ಅಂದ್ರೆ ಯಾರು ಇಲ್ಲಿ ಬಲ ಪ್ರದರ್ಶನವನ್ನು ಮಾಡ್ತಾರೆ ಅವರ ಮುಂದೆ ಎಲ್ಲರೂ ಕೂಡ ಮಂಡಿಯನ್ನು ಊರ್ತಾರೆ ಅನ್ನೋದು ಮಾರ್ಕ್ಸ್ ಅವರ ಒಂದು ವಾದ ಆಗಿರೋದನ್ನ ನೋಡ್ತಾ ಹೋಗ್ಬೋದು. ಬಂಡವಾಳ ಸಾಹಿ ಪದ್ಧತಿಯನ್ನ ತೊಲಗಿಸ್ಲಿಕ್ಕೆ ಇರುವಂತಹ ಏಕೈಕ ಮಾರ್ಗ ಏನಪ್ಪಾ ಅಂದ್ರೆ ಅದು ಕ್ರಾಂತಿ ಎಂಬುದಾಗಿ ಇವರು ಹೇಳ್ತಾ ಹೋಗ್ತಾರೆ. ಬಂಡವಾಳಗಾರರು ಸಾಕಷ್ಟು ಅಧಿಕಾರ, ಹಣ, ಪ್ರಭಾವವನ್ನ ಉಳ್ಳವರು ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಅವರ ದಬ್ಬಾಳಿಕೆ, ಶೋಷಣೆ, ಅನ್ಯಾಯಗಳು ಶಾಂತಿಯುತ ಮಾರ್ಗದಲ್ಲಿ ಕೊನೆಯಾಗುವುದಿಲ್ಲ. ಆದ್ದರಿಂದ ಆಸ್ತಿವಂತರಿಂದ ಕಾರ್ಮಿಕರ ಶೋಷಣೆಯನ್ನು ತಪ್ಪಿಸಬೇಕಾದ್ರೆ ರಕ್ತಕ್ರಾಂತಿ ನಡೆಯಲೇಬೇಕು ಎಂಬುದಾಗಿ ಮಾರ್ಕ್ಸ್ ನಾವು ತಿಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಕೊನೆಗೆ ಬಡ್ಡೆದ್ದಂತಹ ಕಾರ್ಮಿಕರು ಏನ್ ಮಾಡಿದ್ರೆ ಬಂಡವಾಳಗಾರರನ್ನ ತಳ್ಳಿ ಹಾಕಿ ಸರ್ವಾಧಿಕಾರಿ ಸರ್ಕಾರವನ್ನ ಸ್ಥಾಪಿಸ್ತಾರೆ ಅನ್ನೋದು ಮಾರ್ಕ್ಸ್ ಅವರ ಒಂದು ವಾದ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಈ ಒಂದು ಕಾರ್ಮಿಕರು ಒಂದಾಗಿ ತಮ್ಮ ಜೀವನವನ್ನ ಸರಿಪಡಿಸಿಕೊಳ್ಬೇಕು ಅಂದ್ರೆ ಅದಕ್ಕೆ ಕ್ರಾಂತಿ ಅನಿವಾರ್ಯ ಅನ್ನೋ ಒಂದು ಮಾತನ್ನ ಮಾರ್ಕ್ಸ್ ಅವರು ಹೇಳ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ಪ. ಇನ್ನು ಐದನೇದಾಗಿ ಬಂಡವಾಳ ಕೇಂದ್ರೀಕರಣ. ಮಾರ್ಕ್ಸ್ ಅವರು ಬಂಡವಾಳ ಸಾಹಿಗೆ ತನ್ನನ್ನ ತಾನೇ ನಾಶಪಡಿಸಿಕೊಳ್ಳುವಂತಹ ಶಕ್ತಿ ಇದೆ ಎಂದು ಹೇಳುತ್ತಾ ಅದನ್ನ ಕೆಲವು ಉದಾಹರಣೆಗಳ ಮುಖಾಂತರ ಸಮರ್ಥಿಸೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಬಂಡವಾಳ ಸಾಹಿ ತನಗೆ ತಾನೇ ನಿರ್ಮೂಲನೆಯನ್ನ ಹೊಂದಾನೆ ಅನ್ನೋದು ಮಾರ್ಕ್ಸ್ ಅವರ ಕೂಡ ವಾದ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದು ಹೇಗೆ ಅಂತ ಅಂದ್ರೆ, ಮೊದಲನೇದಾಗಿ ಕಾರ್ಮಿಕರಿಗೆ ಕಡಿಮೆ ವೇತನವನ್ನ ಕೊಡುವುದರ ಮುಖಾಂತರ ಕಾರ್ಮಿಕರೆಲ್ಲ ಒಂದಾಗಿ ಬಂಡವಾಳಗಾರರನ್ನ ಮೂಲೆ ಗುಂಪು ಮಾಡ್ತಾರೆ. ಹೇಗೆ ಬಂಡವಾಳ ಸಾಹಿಯನ್ನ ನಾಶಪಡಿಸ್ತಾರೆ ಅನ್ನೋದಕ್ಕೆ ಈ ಒಂದು ಮಾರ್ಕ್ಸ್ ಅವರು ಕೊಡುವಂತಹ ಒಂದು ಸಮರ್ಥನೆಗಳು. ಮೊದಲನೇದೇನಪ್ಪಾ ಅಂದ್ರೆ, ಕಾರ್ಮಿಕರಿಗೆ ಕಡಿಮೆ ವೇತನವನ್ನು ಕೊಡುವುದರ ಮುಖಾಂತರ ಏನ್ ಮಾಡ್ತಾರೆ, ಕಾರ್ಮಿಕರೆಲ್ಲ ಒಂದಾಗಿ ಏನ್ ಮಾಡ್ತಾರೆ, ಕೊನೆಗೆ ಬಂಡವಾಳ ಸಾಹಿ ವಿರುದ್ಧ ದಂಗೆಯನ್ನ ಹೇಳ್ತಾ ಹೋಗ್ತಾರೆ. ಇನ್ನು ಎರಡನೇದಾಗಿ, ಬಂಡವಾಳ ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕರಣಗೊಂಡು ಪೈಪೋಟಿಗೆ ಎಡೆ ಮಾಡಿ ಕೊಡ್ತಾ ಹೋಗುತ್ತೆ. ಅಲ್ಪ ಪ್ರಮಾಣದ ಬಂಡವಾಳಗಾರರು ಪೈಪೋಟಿಯನ್ನು ನಡೆಸಲಾಗದೆ ಅವರು ಏನ್ ಮಾಡ್ತಾರೆ, ಕಾರ್ಮಿಕರಾಗಿ ಪರಿವರ್ತನೆಗೊಂಡು ಅವರ ಸಂಖ್ಯೆ ಹೆಚ್ಚಾಗಿ ಅದೇ ಬಂಡವಾಳ ಸಹಾಯ ವಿರುದ್ಧ ತಿರುಗಿ ಬೀಳ್ತಾ ಹೋಗ್ತಾರೆ. ಅಂದ್ರೆ ಯಾವಾಗ ಇಲ್ಲಿ ಶ್ರೀಮಂತರಲ್ಲಿ ಮಧ್ಯಮ ಶ್ರೀಮಂತರು, ಕಡಿಮೆ ಶ್ರೀಮಂತರು, ಹಾಗೆ ಉನ್ನತ ಮಟ್ಟದ ಶ್ರೀಮಂತರು ಅಂತ ಇರ್ತಾರೆ. ಈ ಒಂದು ಮಧ್ಯಮ ಮತ್ತೆ ಕಡಿಮೆ ಮಟ್ಟದ ಶ್ರೀಮಂತರು ಏನಿದ್ರೆ ಅವರು ಉನ್ನತ ಮಟ್ಟದ ಶ್ರೀಮಂತರ ಜೊತೆ ಪೈಪೋಟಿಯನ್ನ ನೀಡಲಾಗದೆ ಏನ್ ಮಾಡ್ತಾರೆ, ಅವರು ಕ್ರಮೇಣ ತಮ್ಮ ಬಂಡವಾಳವನ್ನ ನಾಶ ಮಾಡಿಕೊಂಡು ಕೊನೆಗೆ ಕಾರ್ಮಿಕರಾಗಿ ಅವರು ಸೇರ್ಕೊಳ್ತಾ ಹೋಗ್ತಾರೆ. ಕಾರ್ಮಿಕರಾಗಿ ಸೇರ್ಕೊಂಡು ಈ ಒಂದು ಬಂಡವಾಳ ಸಾಹಿಯ ವಿರುದ್ಧವೇ, ತಮ್ಮ ಬಂಡವಾಳ ಸಾಹಿಯ ವಿರುದ್ಧವೇ ಅವರು ತಿರುಗಿ ಬೀಳ್ತಾರೆ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಾ ಹೋಗ್ತಾರೆ. ಇನ್ನು ಮೂರನೇದಾಗಿ, ಕೈಗಾರಿಕಾ ಕೇಂದ್ರೀಕರಣದಿಂದಾಗಿ ಕಾರ್ಮಿಕರು ಒಂದೇ ಕಡೆ ನೆಲೆಸಿ ಸಂಘಟಿತರಾಗಿ ಬಂಡವಾಳ ಸಾಹಿಗಾರರ ವಿರುದ್ಧ ತಿರುಗಿ ಬೀಳ್ತಾರೆ. ಅಂದ್ರೆ ಎಲ್ಲಿ ಕೈಗಾರಿಕೆಗಳಿವೆ ಆ ಎಲ್ಲಾ ಕೈಗಾರಿಕೆಗಳು ಒಂದೇ ಕಡೆ ಕೇಂದ್ರೀಕೃತ ಆದ್ರೆ ಏನಾಗತ್ತೆ, ಅಲ್ಲಿದ್ದಂತಹ ಈ ಒಂದು ಕಾರ್ಮಿಕರು ಏನ್ ಮಾಡ್ತಾರೆ, ಸಂಘ ಸಂಸ್ಥೆಗಳನ್ನ ಸ್ಥಾಪನೆಯನ್ನು ಮಾಡ್ಕೊಳ್ತಾರೆ, ಸಂಘಟಿತರಾಗ್ತಾ ಹೋಗ್ತಾರೆ. ಸಂಘಟಿತರಾಗಿ ಈ ಒಂದು
ಬಂಡವಾಳ ಸಾಹಿಗಳ ವಿರುದ್ಧ ತಿರುಗಿ ಬೀಳ್ತಾರೆ. ಹಾಗಾಗಿ ಅದರ ಒಂದು ನಾಶ ಆಗುತ್ತೆ ಎಂಬುದಾಗಿ ಮಾರ್ಕ್ಸ್ ಅವರು ಹೇಳ್ತಾ ಹೋಗ್ತಾರೆ. ಇನ್ನು ನಾಲ್ಕನೇದಾಗಿ ಹೆಚ್ಚಾಗಿ ಉತ್ಪಾದಿಸುವುದರಿಂದ ಲಾಭದ ಒಂದು ಅಂಶದಿಂದ ಏನು ಮಾಡ್ತಾರೆ ಬಂಡವಾಳ ಸಾಹಿಗಳು ಹೆಚ್ಚು ಹೆಚ್ಚು ಉತ್ಪಾದನೆಯನ್ನ ಮಾಡ್ತಾ ಹೋಗ್ತಾರೆ. ಕೊಳ್ಳುವಿಕೆ ಕಡಿಮೆಗೊಂಡು ಏನಾಗುತ್ತೆ ಅವರ ಉತ್ಪಾದನೆ ಅಂದ್ರೆ ಉತ್ಪಾದನೆ ಜಾಸ್ತಿ ಆದಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಅದರ ಒಂದು ಬೇಡಿಕೆ ಕಡಿಮೆ ಆದಾಗ ಲಾಸ್ ಆಗ್ತಾ ಹೋಗುತ್ತೆ. ಲಾಸ್ ಆದಾಗ ಆಟೋಮ್ಯಾಟಿಕ್ ಆಗಿ ಅವರ ಉತ್ಪಾದನೆಯನ್ನ ಅಥವಾ ಫ್ಯಾಕ್ಟರಿಗಳನ್ನ ಮುಚ್ಚಬೇಕಾಗುತ್ತೆ. ಹೀಗಾಗಿ ನಿರುದ್ಯೋಗ ಅಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅಂದ್ರೆ ಉತ್ಪಾದನೆಯನ್ನು ಹೆಚ್ಚು ಮಾಡುವುದರಿಂದ ಕೊನೆಗೆ ಬಂಡವಾಳಗಾರರು ಲಾಸ್ ಅನ್ನು ಅನುಭವಿಸಿ ತಮ್ಮ ಬಂಡವಾಳತ್ವವನ್ನು ಅವರೇ ಕಳ್ಕೊಳ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಮಾರ್ಕ್ಸ್ ಅವರು ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ನಾಲ್ಕು ವಿಧದಲ್ಲಿ ಬಂಡವಾಳ ಸಾಹಿಯ ಒಂದು ನಿರ್ಮೂಲನೆ ಆಗುತ್ತೆ ಎಂಬುದಾಗಿ ಮಾರ್ಕ್ಸ್ ಅವರು ತಿಳಿಸ್ತಾ ಹೋಗ್ತಾರೆ. ಮೊದಲನೇದಾಗಿ ಕಾರ್ಮಿಕರು ಕಡಿಮೆ ವೇತನಕ್ಕೆ ವಿರುದ್ಧವಾಗಿ ತಿರುಗಿ ಬಿಡೋದು, ಮತ್ತೆ ಎರಡನೇದಾಗಿ ಬಂಡವಾಳ ಸಾಹಿ ಕೇಂದ್ರೀಕರಣಗೊಂಡು ಕೆಲವೇ ವ್ಯಕ್ತಿಗಳಲ್ಲಿ ಅವರಲ್ಲೇ ಪೈಪೋಟಿ ಸೃಷ್ಟಿಯಾಗಿ ಅವರು ನಾಶ ಆಗ್ತಾ ಹೋಗ್ತಾರೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ ಕೈಗಾರಿಕಾ ಕೇಂದ್ರಗಳು ಒಂದೇ ಕಡೆ ಕೇಂದ್ರೀಕರಣಗೊಂಡು ಈ ಒಂದು ಕಾರ್ಮಿಕರು ಸಂಘಟನೆಯನ್ನ ಮಾಡಿಕೊಂಡು ಬಂಡವಾಳ ಸಾಹಿ ವಿರುದ್ಧ ತಿರುಗಿ ಬಿಡ್ತಾರೆ. ಇನ್ನು ನಾಲ್ಕನೇದಾಗಿ ಬಿಸ್ನೆಸ್ ಕ್ಲಾಸ್ ಆಗಿ ಹೆಚ್ಚಾಗಿ ಉತ್ಪಾದನೆಯಾಗಿ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಕುಸಿದ್ರೆ ಏನಾಗುತ್ತೆ ಅವರೇ ತಮ್ಮ ಬಂಡವಾಳವನ್ನು ತಾವು ಕಳ್ಕೊಳ್ತಾರೆ ಅನ್ನೋ ಒಂದು ಮಾತನ್ನ ಮಾರ್ಕ್ಸ್ ಅವರು ಹೇಳ್ತಾ ಹೋಗ್ತಾರೆ. ಇನ್ನು ಆರನೇದಾಗಿ ಮಾರ್ಕ್ಸ್ ಅವರ ವಿಚಾರಧಾರೆಯಲ್ಲಿ ಕಾರ್ಮಿಕರ ಸರ್ವಾಧಿಕಾರ ತತ್ವವನ್ನ ಒಳಗೊಂಡಿರುವಂತ ನಾವು ನೋಡ್ತಾ ಹೋಗ್ಬೋದು. ಶ್ರೀಮಂತರು ಬಡವರನ್ನ ನಿರಂತರವಾಗಿ ಶೋಷಿಸ್ತಾ ಹೋಗ್ತಾರೆ. ಇದೊಂದು ವರ್ಗ ಕಲಹ ನಿರಂತರವಾಗಿ ನಡೀತಾ ಹೋಗುತ್ತೆ, ಇದು ಶಾಶ್ವತವಲ್ಲ. ಕೊನೆಗೊಮ್ಮೆ ಕಾರ್ಮಿಕರು ಏನ್ ಮಾಡ್ತಾರೆ ಮತ್ತು ಭೂ ರಹಿತ ರೈತರು ಏನ್ ಮಾಡ್ತಾರೆ ಇಬ್ರು ಸೇರ್ಕೊಂಡು ಬಂಡವಾಳ ಸಾಹಿಯ ವಿರುದ್ಧ ತಿರುಗಿ ಬೀಳ್ತಾರೆ. ಅದನ್ನು ನಿರ್ಮೂಲನೆಯಿಂದ ಮಾಡಲಿಕ್ಕೆ ಅವರು ಹೋರಾಟವನ್ನ ಮಾಡ್ತಾ ಹೋಗ್ತಾರೆ. ಕೊನೆಗೆ ಬಂಡವಾಳ ಸಾಹಿ ನಾಶವಾದ ಮೇಲೆ ತಮ್ಮದೇ ಆದಂತಹ ಸಮ್ಮತವಾದ ಸರ್ಕಾರವನ್ನ ಸ್ಥಾಪನೆಯನ್ನ ಮಾಡಿಕೊಂಡು ಕಾರ್ಮಿಕರ ಒಂದು ಸರ್ವಾಧಿಕಾರ ಅಲ್ಲಿ ನಡೆಯೋದನ್ನ ನಾವು ನೋಡ್ತಾ ಹೋಗ್ಬೋದು. ಆಗ ಉತ್ಪಾದನಾಂಗಗಳೇನಿವೆ ಅವು ಕಾರ್ಮಿಕರ ಒಂದು ಹತೋಟಿಗೆ ಬರ್ತಾ ಹೋಗ್ತವೆ. ಆಗ ವರ್ಗ ಕಲಹಕ್ಕೆ ಅವಕಾಶ ಇರೋದಿಲ್ಲ, ಪ್ರತಿಯೊಬ್ಬನು ಕೆಲಸಕ್ಕೆ ತಕ್ಕಂತೆ ಸಮಾನ ವೇತನವನ್ನು ಪಡಿತಾ ಹೋಗ್ತಾನೆ. ಇದು ಸಮ್ಮತವಾದದ ಮುಂಚಿನ ಹಂತವಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಏನು ನಿರಂತರವಾದಂತಹ ಶ್ರೀಮಂತರು ಮತ್ತು ಬಡವರಿಗೂ ಶೋಷಣೆ ಆಗ್ತಾ ಹೋಗುತ್ತೆ, ಅದೇ ರೀತಿ ಬಂಡವಾಳ ಸಾಹಿಗಳು ಕಾರ್ಮಿಕರಿಗೂ ಶೋಷಣೆ ಆಗ್ತಾ ಹೋಗುತ್ತೆ, ಅದೇ ರೀತಿ ಭೂ ಮಾಲೀಕರು ಮತ್ತೆ ಭೂ ರಹಿತ ರೈತರ ನಡುವಿನ ಒಂದು ಪೈಪೋಟಿ ಸಂಘರ್ಷಗಳು ಪ್ರಾರಂಭ ಆಗ್ತವೆ. ಇವೆಲ್ಲವೂ ಕೊನೆಗೊಮ್ಮೆ ಹೋರಾಟದ ಒಂದು ರೂಪವನ್ನು ಪಡ್ಕೊಂಡು ಕೊನೆಗೆ ಅಂತ್ಯ ಆಗ್ತಾ ಹೋಗ್ತವೆ. ಆಗ ರೈತರು ಕಾರ್ಮಿಕರು ಅಧಿಕಾರವನ್ನು ಪಡ್ಕೊಳ್ತಾ ಹೋಗ್ತಾರೆ, ಅವರ ಒಂದು ಸರ್ವಾಧಿಕಾರ ಏರ್ಪಡ್ತಾ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಆಡಳಿತದಲ್ಲಿ ಏನಾಗುತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರಕ್ತಾ ಹೋಗುತ್ತೆ, ಉತ್ಪಾದನಾಂಗಗಳು ಇವರ ಒಂದು ಹತೋಟಿಗೆ ಬರ್ತಾ ಹೋಗುತ್ತೆ ಎಂಬುದಾಗಿ ಅವರು ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಏಳನೇದಾಗಿ ನೋಡೋದಾದ್ರೆ ರಾಜ್ಯದ ನಾಶ. ಮಾರ್ಕ್ಸ್ ಅವರು ರಾಜ್ಯದ ಕಡು ವಿರೋಧಿಯಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದೊಂದು ದಬ್ಬಾಳಿಕೆಯ ಯಂತ್ರ, ಬಂಡವಾಳ ಸಾಹಿಗಳನ್ನ ರಕ್ಷಿಸುವಂತಹ ಒಂದು ಯಂತ್ರ. ರಕ್ತ ಕ್ರಾಂತಿಯಿಂದ ಕಾರ್ಮಿಕರು ಬಂಡವಾಳ ಸಾಹಿಯನ್ನು ನಾಶಪಡಿಸಿದ ಮೇಲೆ ಕಾರ್ಮಿಕರ ಒಂದು ಸರ್ವಾಧಿಕಾರ ಸ್ಥಾಪನೆ ಆಗ್ತಾ ಹೋಗುತ್ತೆ. ಆಗ ರಾಜ್ಯದ ಅಗತ್ಯ ಇರೋದಿಲ್ಲ, ಶೋಷಣೆ ದಬ್ಬಾಳಿಕೆ ವರ್ಗ ಕಲಹಗಳು ಕೂಡ ಆ ಸಂದರ್ಭದಲ್ಲಿ ಇರೋದಿಲ್ಲ. ಪೊಲೀಸರಾಗಲಿ ಮಿಲಿಟರಿ ಅವರಾಗಲಿ ಅಲ್ಲಿ ಕೆಲಸ ಅವರಿಗೆ ಕೆಲಸ ಅನ್ನೋದೇ ಇರೋದಿಲ್ಲ. ಆದ್ದರಿಂದ ರಾಜ್ಯ ಬಿಸಿಲಿಗೆ ಹಿಮ ಕರಗಿದಂತೆ ನಾಶವಾಗಿ ಹೋಗುತ್ತೆ ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ರಾಜ್ಯ ಇದ್ರೆ ಸರಿ ರಾಜ್ಯ ಅನ್ನೋದಿದ್ರೆ ಅದಕ್ಕೊಬ್ಬ ರಾಜ ಇದ್ದೇ ಇರ್ತಾನೆ, ಅವನ ಒಂದು ರಕ್ಷಣೆಗೆ ಮಿಲಿಟರಿ ಪೊಲೀಸ್ ಪಡೆ ಇರುತ್ತಾ ಹೋಗುತ್ತೆ. ಹೀಗಾಗಿ ಆ ಒಂದು ವರ್ಗ ಕಲಹ ಏರ್ಪಟ್ಟು ಕೊನೆಗೆ ಕಾರ್ಮಿಕರ ಒಂದು ಸರ್ವಾಧಿಕಾರ ಸ್ಥಾಪನೆ ಆದ್ಮೇಲೆ ಏನಾಗುತ್ತೆ ಈ ಒಂದು ಪೊಲೀಸರಿಗಾಗಲಿ ಮಿಲಿಟರಿ ಅವರಿಗಾಗಲಿ ಯಾವ್ದು ರೀತಿಯಾದಂತಹ ಕೆಲಸ ಇರೋದಿಲ್ಲ. ಹಾಗಾಗಿ ಆ ಒಂದು ರಾಜ್ಯ ಅನ್ನೋದು ಬಿಸಿಲಿಗೆ ಹೇಗೆ ಹಿಮ ಕರಗುತ್ತೆ ಅದೇ ರೀತಿಯಾಗಿ ಕೂಡ ಈ ಒಂದು ರಾಜ್ಯ ಕರಗಿ ಕೊನೆಗೆ ಕಾರ್ಮಿಕರ ಒಂದು ಸರ್ವಾಧಿಕಾರ ಸ್ಥಾಪನೆಯಾಗುತ್ತೆ ನಾವು ನೋಡ್ತಾ ಹೋಗ್ಬೋದು. ಇನ್ನು ಎಂಟನೇದಾಗಿ ನೋಡೋದಾದ್ರೆ ಧರ್ಮ ಅಫೀಮು ಇದ್ದಂತೆ. ಅಂದ್ರೆ ಮಾರ್ಕ್ಸ್ ಅವರು ಧರ್ಮದ ವಿರೋಧಿ ಕೂಡ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದೊಂದು ಶೋಷಣೆಯ ಸಾಧನವಾಗಿ ಮಾಡ್ಕೊಂಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಧರ್ಮದ ವಿರೋಧಿ ಆಗಿರ್ತಾರೆ, ಮತ್ತೆ ಧರ್ಮ ಅನ್ನೋದು ಬಡವರನ್ನ ಇಲ್ಲದವರನ್ನ ಶೋಷಿಸುವಂತಹ ಒಂದು
ಸಾಧನ ಎಂಬುದಾಗಿ ಅವರು ಹೇಳೋದನ್ನ ನೋಡ್ತಾಹೋಗಬಹುದು. ಶ್ರೀಮಂತರಿಗೆ ಬಡವರನ್ನ ಧರ್ಮದ ಹೆಸರಿನಲ್ಲಿ ಶೋಷಣೆ ಮಾಡಲು ಅವಕಾಶವನ್ನ ಕಲ್ಪಿಸಿಕೊಡ್ತಾ ಹೋಗುತ್ತೆ. ಅಂದ್ರೆ ಈ ಒಂದು ಧರ್ಮ ಅನ್ನೋದೇನಿದೆ ಅದು ಉಳ್ಳವರು ಇಲ್ಲದವರ ನಡುವಿನ ಒಂದು ಶೋಷಣೆಯನ್ನ ಮಾಡಲಿಕ್ಕೆ ಏನು ಮಾಡುತ್ತೆ ಈ ಒಂದು ಧರ್ಮ ಅವಕಾಶವನ್ನ ಅದೊಂದು ಮಾರ್ಗಸೂಚಿ ಆಗೋದನ್ನ ನಾವು ನೋಡ್ತಾ ಹೋಗಬಹುದು. ಹಾಗಾಗಿ ಅದೊಂದು ಅಫೀಮು ಇದ್ದಂತೆ. ಹೇಗೆ ಅಫೀಮನ್ನ ಸೇವಿಸಿದಂತಹ ವ್ಯಕ್ತಿ ಮೈಮರೆಯುತ್ತಾನೋ ಅದೇ ರೀತಿ ಕೂಡ ಧರ್ಮದ ಮಡಿವಂತಿಕೆಗೆ ಸಿಲುಕಿದಂತಹ ಬಡವರು ಶ್ರೀಮಂತರನ್ನ ವಿರೋಧಿಸಲು ಹಿಂಜರಿಯುತ್ತಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಧರ್ಮದ ಒಂದು ಕಟ್ಟುನಿಟ್ಟಿಗೆ ಬಿದ್ದಂತಹ ಬಡವ ಎಂದಿಗೂ ಕೂಡ ಶ್ರೀಮಂತರನ್ನ ವಿರೋಧಿಸುತ್ತಿಲ್ಲ. ಹೀಗಾಗಿ ಅದೊಂದು ಅಫೀಮು, ಅದರಿಂದ ಬಡವರು ಮುಕ್ತರಾಗಬೇಕು ಅನ್ನೋ ಒಂದು ಮಾತನ್ನ ಈ ಒಂದು ಕಾರ್ಲ್ ಮಾರ್ಕ್ಸ್ ಅವರು ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಮತ್ತೇರಿದವರನ್ನ ಬಂಡವಾಳಗಾರರು ಶೋಷಿಸ್ತಾ ಹೋಗ್ತಾರೆ. ಧರ್ಮ ಅನ್ಯಾಯ, ಅಸಮಾನತೆ ಮತ್ತು ಶೋಷಣೆಗೆ ಕಾರಣ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಸಮಾಜದ ಪ್ರಗತಿಗೆ ಧರ್ಮ ಅಡ್ಡಿಯಾಗಿದೆ ಎಂಬುದಾಗಿ ಮಾರ್ಕ್ಸ್ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ಮಾರ್ಕ್ಸ್ ಅವರು ಧರ್ಮದ ವಿರೋಧಿಯಾಗಿ ಅದೊಂದು ಶೋಷಿತ ಸಾಧನವಾಗಿ ಶ್ರೀಮಂತರು ಬಳಸ್ಕೊಳ್ತಾರೆ. ಅದರಿಂದ ಬಡವರ ಒಂದು ಶೋಷಣೆ ಆಗ್ತಾ ಹೋಗುತ್ತೆ. ಸರಿ, ಆ ಒಂದು ಬಡವರ ಶೋಷಣೆ ಯಾವಾಗುತ್ತೆ ಆ ಒಂದು ಬಡವರು ಎಂದಿಗೂ ಕೂಡ ಶ್ರೀಮಂತರನ್ನ ವಿರೋಧವನ್ನ ಕಟ್ಕೊಳ್ಳಿಕ್ಕೆ ಮುಂದಾಗುವುದಿಲ್ಲ. ಹಾಗಾಗಿ ಧರ್ಮವನ್ನ ಸಂಪೂರ್ಣವಾಗಿ ರಾಜ್ಯದಿಂದ ಕಿತ್ತೋಗಿಬೇಕು ಎಂಬ ಒಂದು ಮಾತನ್ನ ಈ ಒಂದು ಮಾರ್ಕ್ಸ್ ಅವರು ತಿಳಿಸೋದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ವಿದ್ಯಾರ್ಥಿಗಳೇ ಕಾರ್ಲ್ ಮಾರ್ಕ್ಸ್ ಅವರ ಒಂದು ವಿಚಾರಧಾರೆ, ಅವರು ಒಳಗೊಂಡಂತಹ ಒಂದು ಅಥವಾ ಪ್ರತಿಪಾದಿಸಿದಂತಹ ತತ್ವಗಳು ಅಂತ ನಾವು ನೋಡ್ತಾ ಹೋದ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಿ. ಮುಂದಿನ ತರಗತಿಗೆ ನಾವು ನೋಡೋಣ ಮಾರ್ಕ್ಸ್ ಅವರ ಈ ಒಂದು ವಾದ ಅಥವಾ ವಿಚಾರಧಾರೆ ಏನಿದೆ ಅದರ ಒಂದು ಗುಣಗಳು ಮತ್ತೆ ಅವಗುಣಗಳ ಬಗ್ಗೆ ನಾವು ಮುಂದಿನ ಒಂದು ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.